ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾಮಾಯಣದಲ್ಲಿ ಮಹಾಶಕ್ತಿವಂತರೆಂದರೆ ರಾವಣನು ಹನುಮಂತನು ರಾಮನು ಎಂಬುದು ನಮಗೆಲ್ಲ ತಿಳಿದಿದೆ ವಾಲಿಯು ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಚೆಂಡುಗಳ ಹಾಗೆ ಎಸೆಯುತ್ತಿದ್ದಂತಹ ಬಲಶಾಲಿ ಬೃಹತ್ ಮರಗಳನ್ನು ಸಹ ಕಿತ್ತೆಸೆಯುವಷ್ಟು ಶಕ್ತಿಶಾಲಿಯಾದ ವಾಲಿಯು ಕಿಶ್ಕಿಂದ ರಾಜ್ಯದ ವಾನರ ರಾಜ ಅತ್ಯಂತ ಶಕ್ತಿವಂತನಾದ ರಾವಣನನ್ನೂ ಕೂಡ ಸೋಲಿಸಿದಂತಹ ಬಲಶಾಲಿ ಈ ವಾಲಿ ಕೊನೆಗೆ ವಾಲಿಯ ಬಳಿಯೇ ರಾವಣನೂ ಕೂಡ ಸಂಧಾನ ಮಾಡಿಕೊಳ್ಳುತ್ತಾನೆ ವಾಲಿಯ ತಮ್ಮನೇ ಸುಗ್ರೀವನು ವಾಲಿ ಹಾಗೂ ಸುಗ್ರೀವರಿಬ್ಬರು ಅವಳಿ ಮಕ್ಕಳು ರಾಮ ಲಕ್ಷ್ಮಣರಿಗೆ ಸುಗ್ರೀವನು ಸ್ನೇಹಿತನಾದನು ವಾಲಿಯ ತಮ್ಮನಾದಂತಹ ಸುಗ್ರೀವನು ಶ್ರೀರಾಮನಿಗೆ ಏಕೆ ಸಹಾಯ ಮಾಡಿದನು ವಾಲಿಗೆ ಒಂದು ವಿಶೇಷವಾದ ವರವಿತ್ತು ಆ ವರವಾದರೂ ಏನು ಇಂತಹ ವರವನ್ನು ಯಾರಿಂದ ಪಡೆದನು ವಾಲಿಯು ಶ್ರೀರಾಮನಿಗಿಂತಲೂ ಶಕ್ತಿವಂತನ ಹಾಗಾದರೆ ಶ್ರೀರಾಮನು ವಾಲಿಯನ್ನು ಏಕೆ ಕೊಲ್ಲುತ್ತಾನೆ ಎಂಬಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ವೃಕ್ಷರಾಜಸ್ಸು ಎಂಬ ವಾನರ ರಾಜನಿಗೆ ಜನಿಸಿದ ಮಕ್ಕಳೇ ವಾಲಿಸುಗ್ರೀವರು ಇವರ ಜನನವೂ ಸಹ ಒಂದು ವಿಚಿತ್ರವೇ ಒಂದು ಸಾರಿ ವೃಕ್ಷರಜಸ್ಸು ಒಂದು ಕೊಳದಲ್ಲಿ ಸ್ನಾನ ಮಾಡಿ ಹೊರಗೆ ಬರುತ್ತಾನೆ ಆದರೆ ಆ ಕೊಳಕ್ಕೆ ಇದ್ದಂತಹ ಶಾಪದ ಪ್ರಭಾವದಿಂದ ವೃಕ್ಷರಜಸ್ಸು ಅಪ್ಸರೆಯಾಗಿ ಬದಲಾಗುತ್ತಾನೆ ಅಪ್ಸರೆಯಾಗಿ ಬದಲಾದ ವೃಕ್ಷರಜಸ್ಸನ್ನು ನೋಡಿದಂತಹ ಇಂದ್ರನು ಮೋಹಿತನಾಗುತ್ತಾನೆ ಅದೇ ಸಮಯದಲ್ಲಿಯೇ ಸೂರ್ಯನು ಸಹ ಈ ಅಪ್ಸರೆಯನ್ನು ನೋಡಿ ಮೋಹಿತನಾಗುತ್ತಾನೆ ಇದನ್ನು ತಿಳಿದಂತಹ ವೃಕ್ಷರಜಸ್ಸು ಬ್ರಹ್ಮನನ್ನು ಪ್ರಾರ್ಥಿಸುತ್ತಾನೆ ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಇಂದ್ರನ ಕಾರಣದಿಂದ ವಾಲಿ ಹಾಗೂ ಸೂರ್ಯನ ಕಾರಣದಿಂದ ಸುಗ್ರೀವನು ಜನಿಸುತ್ತಾರೆಂದು ಹೇಳಿ ಮಾಯವಾಗುತ್ತಾರೆ ಅಂದರೆ ಇಂದ್ರನ ಅಂಶದಿಂದ ವಾಲಿ ಸೂರ್ಯನ ಹಂಶದಿಂದ ಸುಗ್ರೀವನು ಜನಿಸುತ್ತಾರೆ ಹೀಗೆ ವಾಲಿ ಸುಗ್ರೀವರ ಜನನವಾಗುತ್ತದೆಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ರಾವಣನ ಸಂಹಾರಕ್ಕೋಸ್ಕರವೇ ಶ್ರೀರಾಮನು ಜನಿಸುತ್ತಾನೆ ಮಾನವನಾಗಿ ಜನಿಸಿದ ಶ್ರೀರಾಮ ತನ್ನಿಂದ ಸಾಧ್ಯವಾಗದೇ ಇದ್ದಾಗ ಸುಗ್ರೀವನ ಸಹಾಯದಿಂದ ರಾವಣನನ್ನು ಸಂಹರಿಸುತ್ತಾನೆ ರಾವಣಾಸುರ ವಾನರರು ಹಾಗೂ ಮಾನವರು ವಿನಃ ಮತ್ತಾರಿಂದಲೂ ನನಗೆ ಮರಣ ಸಂಭವಿಸದ ಹಾಗೆ ಬ್ರಹ್ಮದೇವನ ಬಳಿ ವರವನ್ನು ಪಡೆದಿರುತ್ತಾನೆ ವಾಲಿ ವಾನರರಲ್ಲಿಯೂ ಕೂಡ ಅತ್ಯಂತ ಶಕ್ತಿವಂತರಿದ್ದಾರೆ ವಾಯುದೇವನ ಅಂಶದಿಂದ ಜನ್ಮ ತಾಳಿದವನು ಹನುಮಂತನು ಹನುಮಂತನು ಮಹಾನ್ ಬಲಶಾಲಿ ಅಗ್ನಿದೇವನ ಅಂಶದಿಂದ ಜನಿಸಿದವನು ನೀಲನು ನೀಲನು ಸಹ ಮಹಾವೀರ ಹೀಗೆ ದೇವರ ಅಂಶಗಳಿಂದ ಜನಿಸಿದವರೆಲ್ಲರೂ ಕಾರಣ ಜನ್ಮರು ಶ್ರೀರಾಮನು ರಾವಣಾಸುರನನ್ನು ಸಂಹರಿಸಲು ಸಹಾಯ ಮಾಡುವುದಕ್ಕೋಸ್ಕರವೇ ಬ್ರಹ್ಮದೇವನು ಈ ವಾನರರನ್ನು ಸೃಷ್ಟಿ ಮಾಡುತ್ತಾನೆ ವಾಲಿ ಕಿಷ್ಕಿಂದ ರಾಜ್ಯಕ್ಕೆ ರಾಜನಾಗಿ ಆಳ್ವಿಕೆ ಮಾಡುತ್ತಾನೆ ಇಂದ್ರನು ವಾಲಿಗೆ ಕಾಂಚನಮಾಲ ಎಂಬ ವರವನ್ನು ಪ್ರಸಾದಿಸುತ್ತಾನೆ ಕಾಂಚನ ಮಾಲ ಎಂದರೆ ಯುದ್ಧದಲ್ಲಿ ಯುದ್ಧ ಮಾಡಬೇಕಾದರೆ ಎದುರಾಳಿಯ ಅರ್ಧ ಬಲ ವಾಲಿಗೆ ಬಂದು ಬಿಡುತ್ತದೆ ಎದುರಿಗಿರುವ ಎದುರಾಳಿಯು ಎಷ್ಟೇ ಬಲಶಾಲಿಯಾಗಿದ್ದರೂ ಶಕ್ತಿವಂತನಾಗಿದ್ದರೂ ವಾಲಿಯನ್ನು ಏನೂ ಮಾಡಕ್ಕಾಗಲ್ಲ ರಾವಣನು ಮೂರು ಲೋಕಗಳನ್ನು ಜಯಿಸಿದರೂ ಕೂಡ ವಾಲಿಯನ್ನು ಗೆಲ್ಲಲೇಬೇಕೆಂಬ ಹಠದಿಂದ ವಾಲಿಯ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಯುದ್ಧಕ್ಕೆ ಹೋದಂತಹ ರಾವಣನನ್ನು ಗಿರಗಿರನೆ ತಿರುಗಿಸಿ ಲಂಕೆಯಲ್ಲಿ ಎಸೆಯುತ್ತಾನೆ ವಾಲಿ ಅಷ್ಟು ಬಲಶಾಲಿಯಾದ ವಾಲಿಯ ಬಳಿ ಮೂರು ಸಲ ಸೋತು ಹೋದಂತಹ ರಾವಣನು ಕೊನೆಗೆ ವಾಲಿಯ ಬಳಿ ಸಂಧಾನ ಮಾಡಿಕೊಳ್ಳುತ್ತಾನೆ ಕಾಂಚನಮಾಲ ವರವನ್ನು ಪಡೆದಿದ್ದರಿಂದಲೇ ವಾಲಿಗೆ ವಿಪರೀತವಾದ ಅಹಂಕಾರವಿರುತ್ತದೆ ಆದರೆ ಸುಗ್ರೀವನು ಮಾತ್ರ ವಾಲಿಗೆ ಒಳ್ಳೆಯ ಸಹೋದರ ಅಣ್ಣನ ಹೆಜ್ಜೆ ನಡೆಯುತ್ತಿದ್ದನು ಅಣ್ಣನ ಮಾತನ್ನು ಕಟ್ಟು ನಿಟ್ಟಾಗಿ ಪಾಲಿಸುತ್ತಿದ್ದನು ಒಂದು ಸಾರಿ ದುಂದುಬಿ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡಿ ವಾಲಿ ದುಂದುಬಿಯನ್ನು ಕೊಲ್ಲುತ್ತಾನೆ ಆಗ ದುಂದುಬಿಯ ಮಗನಾದ ಮಾಯಾವಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಹೀಗೆ ವಾಲಿ ಹಾಗೂ ಮಾಯಾವಿ ಯುದ್ಧವನ್ನು ಮಾಡುತ್ತಾ ಮಾಡುತ್ತಲೇ ಒಂದು ಗುಹೆಯೊಳಗೆ ಹೋಗುತ್ತಾರೆ ಗುಹೆಯ ದ್ವಾರದಲ್ಲಿ ಸುಗ್ರೀವನನ್ನು ಕಾವಲುಗಾರನನ್ನಾಗಿ ಇರಿಸಿರುತ್ತಾನೆ ವಾಲಿ ದಿನಗಳು ಕಳೆಯುತ್ತಿದ್ದರೂ ಸಹ ಯಾರೂ ಹೊರಗಡೆ ಬರುವುದಿಲ್ಲ ಯಾವುದೇ ಶಬ್ದಗಳು ಸಹ ಕೇಳಿಸುವುದಿಲ್ಲ ಆಗ ಸುಗ್ರೀವನು ಇಬ್ಬರೂ ಸಹ ಮರಣ ಹೊಂದಿರಬಹುದೆಂದು ಭಾವಿಸುತ್ತಾನೆ ಒಂದು ವೇಳೆ ಮಾಯಾವಿ ಬದುಕಿದ್ದರೆ ಈ ಕಿಷ್ಕಿಂದಕ್ಕೆ ಅಪಾಯವೆಂದು ತಿಳಿದ ಸುಗ್ರೀವನು ಮಾಯವಿ ಬರಗೆ ಬರದ ಹಾಗೆ ಆ ಗುಹೆಗೆ ಒಂದು ದೊಡ್ಡ ಕಲ್ಲಿನಿಂದ ಮುಚ್ಚುತ್ತಾನೆ ದುಃಖದಿಂದಲೇ ಕಿಷ್ಕಿಂಧಗೆ ಹೋಗಿ ಜರುಗಿದೆಲ್ಲವನ್ನೂ ವಿವರಿಸುತ್ತಾನೆ ಆಗ ಮಂತ್ರಿಗಳು ಸುಗ್ರೀವನನ್ನು ರಾಜನನ್ನಾಗಿ ಮಾಡುತ್ತಾರೆ ಆದರೆ ಸ್ವಲ್ಪ ದಿನಗಳ ನಂತರ ವಾಲಿಯು ಕಿಷ್ಕಿಂದ ನಗರಕ್ಕೆ ವಾಪಸ್ ಆಗುತ್ತಾನೆ ಸುಗ್ರೀವನು ರಾಜನಾದ ವಿಷಯವನ್ನು ತಿಳಿದು ಸುಗ್ರೀವನು ಬೇಕಂತಲೇ ರಾಜ್ಯಕ್ಕೋಸ್ಕರವೇ ನನ್ನನ್ನು ಸಾಯಿಸಲು ನೋಡಿದನೆಂದು ಅಪಾರ್ಥ ಮಾಡಿಕೊಳ್ಳುತ್ತಾನೆ ಸುಗ್ರೀವನನ್ನು ದೂಷಿಸಿ ಹಾಗೆ ಸಾಧಿಸತೊಡಗುತ್ತಾನೆ ಸುಗ್ರೀವನು ಎಷ್ಟೇ ತಿಳಿ ಹೇಳಿದರೂ ಕೂಡ ಕೇಳದೆ ಸುಗ್ರೀವನನ್ನು ರಾಜ್ಯದಿಂದ ಹೊರ ಹಾಕುತ್ತಾನೆ ವಾಲಿ ರಾಜ್ಯದಿಂದ ಹೊರ ನಡೆದಂತಹ ಸುಗ್ರೀವನನ್ನೇ ಹಿಂಬಾಲಿಸುತ್ತಾ ಹನುಮಂತನು ಹಾಗೂ ಇನ್ನೂ ಸ್ವಲ್ಪ ವಾನರ ಸೈನ್ಯ ಋಷಮುಖ ಪರ್ವತವನ್ನು ಸೇರುತ್ತಾರೆ ಈ ಪರ್ವತದಲ್ಲಿಯೇ ಇವರೆಲ್ಲರೂ ತಲೆಮರೆಸಿಕೊಳ್ಳುತ್ತಾರೆ ಏಕೆಂದರೆ ವಾಲಿಯು ಋಷಮುಖ ಪರ್ವತದ ಮೇಲೆ ಬರುವುದಿಲ್ಲ ಎಂಬ ದೃಢ ನಂಬಿಕೆ ಅವರಲ್ಲಿತ್ತು ಕಾರಣ ದುಂದಿಬೆ ಎನ್ನುವ ರಾಕ್ಷಸನನ್ನು ವಾಲಿಯು ಈ ಪರ್ವತದ ಮೇಲೆ ಕೊಂದಾಗ ಆ ರಕ್ತವೆಲ್ಲ ಈ ಪರ್ವತದ ಮೇಲೆಯೇ ಬೀಳುತ್ತದೆ ಈ ಪರ್ವತದಲ್ಲಿಯೇ ಮಾತಾಂಗ ಮುನಿಯ ಆಶ್ರಮವಿರುತ್ತದೆ ಆ ರಕ್ತವನ್ನು ನೋಡಿದಂತಹ ಮಾತಾಂಗಮುನಿಯು ವಾಲಿಯನ್ನು ಶಪಿಸುತ್ತಾನೆ ನೀನು ನಿನ್ನ ಜೀವನದಲ್ಲಿ ಎಂದಿಗಾದರೂ ಈ ಪರ್ವತದ ಮೇಲೆ ಬಂದರೆ ನಿನ್ನ ತಲೆ ಸಾವಿರ ಹೋಳುಗಳಾಗುತ್ತದೆ ಎಂದು ವಾಲಿಯನ್ನು ಶಪಿಸುತ್ತಾನೆ ಆದ್ದರಿಂದಲೇ ವಾಲಿ ಈ ಪರ್ವತದ ಕಡೆ ಹೋಗುವುದಿಲ್ಲ ಸೀತೆಯನ್ನು ಹುಡುಕುತ್ತಾ ಋಷಮುಖ ಪರ್ವತದ ಮೇಲೆ ರಾಮ ಲಕ್ಷ್ಮಣರು ಬರುತ್ತಾರೆ ಅಲ್ಲಿಯೇ ಅವರಿಗೆ ಹನುಮಂತನು ಹಾಗೂ ಸುಗ್ರೀವನ ಪರಿಚಯವಾಗುತ್ತದೆ ಶ್ರೀರಾಮನು ಸೀತೆಯ ಅಡಗುದಾಣವನ್ನು ಕಂಡುಹಿಡಿಯಲು ಸುಗ್ರೀವನ ಸಹಾಯವನ್ನು ಕೇಳುತ್ತಾನೆ ಆಗ ಸುಗ್ರೀವನು ವಾಲಿಯು ನನ್ನ ಸಹೋದರ ವಾಲಿ ಇರಬೇಕಾದರೆ ನಾನು ಯಾವುದೇ ರೀತಿಯ ಸಹಾಯ ಮಾಡಲಾರೆನು ಎಂದು ಜರುಗಿದ ವಿಷಯವನ್ನೆಲ್ಲ ಶ್ರೀರಾಮನಿಗೆ ವಿವರಿಸುತ್ತಾನೆ ಆಗ ಶ್ರೀರಾಮನು ನೀನು ವಾಲಿಯನ್ನು ಸಂಹರಿಸಲು ನಾನು ಸಹಾಯ ಮಾಡುತ್ತೇನೆ ಎಂದು ಅಗ್ನಿಸಾಕ್ಷಿಯಾಗಿ ಮಾತು ಕೊಡುತ್ತಾನೆ ವಾಲಿಯನ್ನು ಸುಗ್ರೀವನು ಯುದ್ಧಕ್ಕೆ ಕರೆಯುತ್ತಾನೆ ಮೊದಲೇ ಸುಗ್ರೀವನ ಮೇಲೆ ದ್ವೇಷ ಸಾಧಿಸುತ್ತಿದ್ದ ವಾಲಿಯು ಸುಗ್ರೀವನನ್ನು ಹೇಗಾದರೂ ಮಾಡಿ ಕೊಲ್ಲಲೇಬೇಕು ಎಂದು ಯುದ್ಧಕ್ಕೆ ಬರುತ್ತಾನೆ ಹೀಗೆ ಇಬ್ಬರೂ ಸಹ ಮಾರಾಮಾರಿ ಯುದ್ಧ ಮಾಡುತ್ತಿರಬೇಕಾದರೆ ಇಬ್ಬರು ಅವಳಿ ಮಕ್ಕಳಾದ್ದರಿಂದ ಶ್ರೀರಾಮನಿಗೆ ಅವರಿಬ್ಬರಲ್ಲಿ ವಾಲಿ ಯಾರೆಂದು ಗುರುತು ಹಿಡಿಯುವುದಕ್ಕೆ ಆಗುವುದಿಲ್ಲ ವಾಲಿಯ ದಾಳಿಗೆ ತುಂಬಾ ಗಾಯಗೊಂಡಂತಹ ಸುಗ್ರೀವನು ಯುದ್ಧವನ್ನು ಮುಂದುವರಿಸದೆ ಅಲ್ಲಿಂದ ಕಾಲ್ಕಿತ್ತು ನೇರವಾಗಿ ಶ್ರೀರಾಮನ ಬಳಿಗೆ ಬಂದು ಶ್ರೀರಾಮನನ್ನು ನಿಂದಿಸುತ್ತಾನೆ ನಿನ್ನ ಭರವಸೆಯಿಂದಲೇ ನಾನು ವಾಲಿಯ ವಿರುದ್ಧ ಯುದ್ಧಕ್ಕೆ ಹೋದೆ ಆದರೆ ನೀನು ನನಗೆ ಯಾವುದೇ ರೀತಿಯ ಸಹಾಯ ಮಾಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾನೆ ಆಗ ಶ್ರೀರಾಮನು ಸುಗ್ರೀವನನ್ನು ಸಮಾಧಾನಪಡಿಸುತ್ತಾ ನೀವಿಬ್ಬರೂ ಅವಳಿ ಮಕ್ಕಳಾದ್ದರಿಂದ ನನಗೆ ನೀವಿಬ್ಬರೂ ಒಂದೇ ತರ ಕಾಣಿಸಿದಿರಿ ಆದ್ದರಿಂದಲೇ ನಾನು ಸಹಾಯ ಮಾಡಲು ಆಗಲಿಲ್ಲ ಎಂದು ಹೇಳಿ ಸುಗ್ರೀವನ ಕೊರಳಿಗೆ ಹಾರವನ್ನು ಹಾಕಿ ಮತ್ತೆ ಯುದ್ಧಕ್ಕೆ ಕಳುಹಿಸುತ್ತಾನೆ ಸುಗ್ರೀವನು ವಾಲಿಯನ್ನು ಮತ್ತೆ ಯುದ್ಧಕ್ಕೆ ಕರೆಯುತ್ತಾನೆ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತಹ ವಾಲಿಯನ್ನು ಕುರಿತು ಪತ್ನಿಯಾದ ತಾರಾ ಯುದ್ಧ ಬೇಡವೆಂದು ಹೇಳುತ್ತಾಳೆ ಏಕೆಂದರೆ ತುಂಬಾ ಗಾಯಗೊಂಡಂತಹ ಸುಗ್ರೀವನು ಮತ್ತೆ ಯುದ್ಧಕ್ಕೆ ಕರೆಯುತ್ತಾನೆಂದರೆ ಅವರ ಹಿಂದೆ ಇರುವುದು ಕೋಸಲ ದೇಶದ ರಾಜಕುಮಾರರಾದ ರಾಮ ಲಕ್ಷ್ಮಣರು ಎಂದರ್ಥ ಆದ್ದರಿಂದಲೇ ಯುದ್ಧ ಬೇಡವೆಂದು ಎಚ್ಚರಿಸುತ್ತಾಳೆ ಆದರೆ ವಾಲಿ ತನ್ನ ಹೆಂಡತಿಯ ಮಾತುಗಳನ್ನು ತಳ್ಳಿಹಾಕಿ ನನಗೆ ರಾಮ ಲಕ್ಷ್ಮಣರ ಮೇಲೆ ಯಾವುದೇ ತರಹದ ಶತ್ರುತ್ವವಿಲ್ಲ ಹೀಗಿದ್ದಾಗ ಅವರು ನನ್ನನ್ನೇಕೆ ಕೊಲ್ಲುತ್ತಾರೆ ಎಂದು ಹೇಳಿ ಸುಗ್ರೀವನ ಜೊತೆ ಯುದ್ಧ ಮಾಡಲು ಹೊರಡುತ್ತಾನೆ ವಾಲಿ ಸುಗ್ರೀವರು ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮನು ಮರದ ಮರೆಯಲ್ಲಿ ನಿಂತು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡುತ್ತಾನೆ ಅದರಿಂದ ವಾಲಿ ಬೃಹತ್ ಪರ್ವತ ಒಂದು ಭೂಕಂಪಕ್ಕೆ ತುತ್ತಾಗಿ ಕುಸಿಯುವಂತೆ ನೆಲದ ಮೇಲೆ ಕುಸಿಯುತ್ತಾನೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದಂತಹ ಶ್ರೀರಾಮನನ್ನು ಕುರಿತು ನಿನ್ನನ್ನು ಸತ್ಕುಲ ಸಂಜಾತವೆಂದು ಹೇಳುತ್ತಿದ್ದಳು ನನ್ನ ಪತ್ನಿ ತಾರಾ ದಶರಥ ಮಗನು ಕೋಸಲ ದೇಶದ ರಾಜಕುಮಾರನು ಸಭ್ಯ ಸಂಭಾವಿತ ಇಂತಲೂ ಗುಣಗಾನ ಮಾಡಿದ್ದಳು ನೀನು ಧರ್ಮಾತ್ಮನೆಂದುಕೊಂಡಿದ್ದೆ ಆದರೆ ನೀನು ಹೇಳಿಯಂತೆ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ಟೆ ಧಿಕ್ಕಾರವಿರಲಿ ನಿನ್ನ ಶೌರ್ಯಕ್ಕೆ ಸುಗ್ರೀವನ ಸಹಾಯದಿಂದ ನನ್ನನ್ನು ಕೊಲ್ಲುವುದು ನ್ಯಾಯವೇ ಎಂದು ಬಹಳ ನೋವಿನಿಂದ ಹೇಳುತ್ತಾನೆ ಅದಕ್ಕೆ ಶ್ರೀರಾಮನು ನಾನು ಸುಗ್ರೀವನನ್ನು ಭೇಟಿಯಾದಾಗ ಅವನಿಗೆ ಅಗ್ನಿಸಾಕ್ಷಿಯಾಗಿ ಮಾತು ಕೊಟ್ಟಿದ್ದೆ ಅಗ್ನಿ ಸಾಕ್ಷಿಯಾಗಿ ಕೊಟ್ಟಂತಹ ಮಾತು ತಪ್ಪಬಾರದೆಂದು ನಿನಗೂ ತಿಳಿಯದೆ ನೀನು ಸಹ ನಿನ್ನ ತಮ್ಮನಾದ ಸುಗ್ರೀವನ ಹೆಂಡತಿ ರಮಾಳನ್ನು ಸ್ವಾಧೀನ ಮಾಡಿಕೊಂಡಿದ್ದು ನ್ಯಾಯವೇನಾ ನಿನ್ನಂತಹವನನ್ನು ನಾನು ಹೇಗೆ ಸಹಾಯ ಕೇಳಲಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಎನ್ನುತ್ತಾನೆ ಶ್ರೀರಾಮನ ಧರ್ಮಯುತ ಮಾತುಗಳನ್ನು ಕೇಳಿದಂತಹ ವಾಲಿ ತನ್ನ ಮಗನಾದ ಅಂಗದನನ್ನು ಸುಗ್ರೀವನ ಕೈಯಲ್ಲಿಟ್ಟು ಮರಣ ಹೊಂದುತ್ತಾನೆ ಸುಗ್ರೀವನು ಕಿಷ್ಕಿಂದೆಗೆ ರಾಜನಾಗುತ್ತಾನೆ ವಾಲಿಯ ಮಗನಾದ ಅಂಗದನು ಕಿಷ್ಕಿಂದೆಗೆ ಯುವರಾಜನಾಗಿ ಪಟ್ಟಾಭಿಷಕ್ತನಾಗುತ್ತಾನೆ ರಾಮ ರಾವಣ ಯುದ್ಧದಲ್ಲಿ ಸುಗ್ರೀವನು ಹಾಗೂ ಅಂಗದನು ಪ್ರಮುಖ ಪಾತ್ರ ವಹಿಸುತ್ತಾರೆ ಶ್ರೀರಾಮನಿಗೆ ರಾವಣನನ್ನು ಸಂಹರಿಸಲು ತುಂಬಾ ಸಹಕಾರಿಯಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ